ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಫೋಟಗೊಂಡ ಬಾಯ್ಲರ್. ಶ್ರೀನಿವಾಸಪುರದಲ್ಲಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿದೆ. ಇದ್ದಕ್ಕಿದ್ದ ಹಾಗೆ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಒಂದು ಸ್ಫೋಟಗೊಂಡಿದೆ. ಸದ್ಯ ಶ್ರೀನಿವಾಸಪುರದಲ್ಲಿ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆಯಲ್ಲ, ಅಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿರುವಂತಹ ಕಾರ್ಖಾನೆ, ಇದ್ದಕ್ಕಿದ್ದ ಹಾಗೆ ಬಾಯ್ಲರ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಪೀಠೋಪಕರಣಗಳೆಲ್ಲವೂ ಕೂಡ ನೆಲಕ್ಕುರುಳಿ ಬಿಟ್ಟಿದೆ. ಅಂದ್ರೆ ಸ್ಫೋಟ ಅಷ್ಟೊಂದು ತೀವ್ರವಾಗಿತ್ತು. ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಕಾರ್ಮಿಕರು ಅವಶೇಷದಡಿ ಸಿಲುಕಿರುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಸಾಕಷ್ಟು ಜನ ಕಾರ್ಮಿಕರು ಕೂಡ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಒಂದಷ್ಟು ಜನ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಿದೆ. ಸದ್ಯ ಒಂದಷ್ಟು ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸಕ್ಕರೆ ಕಾರ್ಖಾನೆ ಇದ್ದಕ್ಕಿದ್ದ ಹಾಗೆ ಬಾಯ್ಲರ್ ಸ್ಫೋಟಗೊಂಡ್ಬಿಟ್ಟಿದೆ. ಇದನ್ನು ಫಸ್ಟ್ ಟೈಮ್ ಏನಲ್ಲ, ನಾವು ಗಮನಿಸ್ತಾ ಇರ್ತೀವಿ. ಬೇರೆ ಬೇರೆ ಕಾರ್ಖಾನೆಗಳಲ್ಲೂ ಕೂಡ ಈ ರೀತಿಯಾದಂಥ ಘಟನೆ ನಡೀತಾನೆ ಇರುತ್ತೆ. ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಘಟನೆ ರಿಪೀಟ್ ಆಗಿದೆ. ಸಾಕಷ್ಟು ಕಾರ್ಮಿಕರು ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಅದೃಷ್ಟವಶಾತ್ ಇವತ್ತು ಭಾನುವಾರ ಆದಂಥ ಕಾರಣಕ್ಕಾಗಿ ಒಂದಷ್ಟು ಜನ ಕಾರ್ಮಿಕರಿಗೆ ಇವತ್ತು ರಜೆಯನ್ನು ಕೊಡಲಾಗಿತ್ತು. ಈ ಕಾರಣಕ್ಕಾಗಿ ಹೆಚ್ಚಿನ ಕಾರ್ಮಿಕರು ಇರಲಿಲ್ಲ, ಆದರೂ ಒಂದಷ್ಟು ಜನ ಕೆಲಸವನ್ನು ಮಾಡ್ತಾ ಇದ್ರಂತೆ. ಅವರೆಲ್ಲರೂ ಕೂಡ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ಅಗ್ನಿಶಾಮಕ ದಳ ಸಿಬ್ಬಂದಿ ತಕ್ಷಣಕ್ಕೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಲ್ಲಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಜುವಲ್ಸನ್ನು ಇದೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಎಲ್ಲ ಕಡೆ ಕಡೆ ಚೆನ್ನಾಗಿರೋ